ಗಿಟಾರ್ಗೂ ನಿಮ್ಮ ಡಾನ್ಸ್ಗೂ ಆಶಿಕಾ ಅವರು ನಾಚ್ಕೊಳ್ತಿದ್ದಕ್ಕೂ ಬ್ಯೂಟಿಫುಲ್ ಆಗಿತ್ತು. ತಗೊಳ್ಳಿ ಮೈಕ್ ತಗೊಳ್ಳಿ. ಈ ತರ ಡ್ರೆಸ್ ಹಾಕೊಂಡು ಬಂದಿದ್ದೀನಿ, ಈ ತರ ಸಾಂಗಿಗೆ ನಾವು ಏನು ಡಾನ್ಸ್ ಮಾಡೋಣ? ಬೊಂಬೆ ತರ ನಿಂತ್ಕೊಂಡ್ರೆ ಆ ಫ್ರೇಮ್ ಬ್ಯೂಟಿಫುಲ್ ಆಗಿರುತ್ತೆ. ಇಷ್ಟು ಬ್ಯೂಟಿಫುಲ್ ಆದ ಜೋಡಿಗೆ ಜನರ ಪ್ರೀತಿ ಸಿ ಆರ್ ಸ್ಟೈಲ್ ಅಲ್ಲಿ ಕೋಟಿ ಕೋಟಿ ಸಿಕ್ಲಿ ಅಂತ ವಿಶ್ ಮಾಡ್ತೀವಿ. ಅಂಡ್ ಕೊನೆಯದಾಗಿ ಒಂದು ವಿಡಿಯೋ ಇದೆ ಆಶಿಕಾ ಅವ್ರಿಗೆ. ವಿಡಿಯೋ ಅಂದ್ರೆ ಟೆನ್ಷನ್ ಆಗ್ಬಿಡುತ್ತೆ ಈ ನಡುವೆ. ಆ ವಿಡಿಯೋ ಅಲ್ಲ, ಬೇರೆ ವಿಡಿಯೋ ಇದೆ. ಇಬ್ರು ದಯವಿಟ್ಟು ಸೈಡಿಗೆ ಬನ್ನಿ. ಯಾಕೋ ಗೊತ್ತಿಲ್ಲ, ಅವರು ರೇಮೋ ಸಿನಿಮಾ ಮಾಡಿದಾಗೆಲ್ಲ ಒಂದಲ್ಲ ವಿಡಿಯೋ ಅವ್ರಿಗೆ ತಲೆ ಕೆಡಿಸಿದೆ. ಹಾ ಇಲ್ಲ, ಈಗ ಇಶಾನ್ ಅವರೇ ನಿಮಗಾಗಿ ಒಂದು ವಿಡಿಯೋ ಇದೆ ನೋಡಿ. ಈ ವಿಡಿಯೋ ಹಾಕೋದಕ್ಕೆ ಒಂದೇ ಒಂದು ಚಿಕ್ಕ ಕಾರಣ ಏನು ಅಂದರೆ, ಶಿವಮ್ ಸಿನಿಮಾದಲ್ಲಿ ಉಪ್ಪಿ ಸರ್ ಜೊತೆಗೆ ನಿಮ್ಗೆ ಗೊತ್ತಾಗಿದೆಯೋ ಇಲ್ಲೋ ಗೊತ್ತಿಲ್ಲ, ರೆಡ್ ಶರ್ಟ್ ಬ್ಲ್ಯಾಕ್ ಕೋಟ್ ಹಾಕಿ ಇಶಾನ್ ಅವರು ವಾಕ್ ಮಾಡಿದ್ರು. ಇನ್ನು ವಿಲನ್ ಸಿನಿಮಾದಲ್ಲಿ ಒಂದು ಸ್ಪೆಷಲ್ ಎಂಟ್ರಿ ಒಂದು ಸಾಂಗ್ನಲ್ಲಿ ಕೊಡೋದ್ರಿಂದ ಹಿಡಿದು ಆರಂಭ ಆದಂಥ ಇವರ ಜರ್ನಿ, ಇವತ್ತು ಇಷ್ಟು ಭರ್ಜರಿ ಆದಂತಹ ಸಿನಿಮಾ, ಈ ಸಿನಿಮಾನೇ ಸ್ಪೆಷಲ್ ಕಾಣಿಸೋ ರೀತಿಯಾಗಿ ನಿಮ್ಮ ಜರ್ನಿಲಿ ಆ್ಯಡ್ ಆಗಿದೆ. ಇಶಾನ್ ಅವರೇ, ಒಳ್ಳೆ ಸಕ್ಸಸ್ ಹಾಗೂ ಒಳ್ಳೆ ಜರ್ನಿ ನಿಮಗೆ ಸಿಗಲಿ ಅನ್ನೋದೇ ನಮ್ಮ ಆಶಯ. All the very best Thank you for so Raymo, much. Thank you. Ashika Ranghanath. Good, good, good luck. Imudda Jodige, thank you. Helta? Enadru hela didiya? Ah, okay. Vande one nimsha. Namma events avarge eno kelabeku antide. Ah, yes. Agle bandu vishaya nange helidru. Ishan avare, ee cinema aarambha aagovaga ಒಂದು ನಗು ಇದೆಯಲ್ಲ ನಮ್ಮ ಇಂಡಸ್ಟ್ರಿನಲ್ಲಿ, ನಮ್ಮ ಹೃದಯದಲ್ಲಿ ಸ್ಟ್ಯಾಂಪ್ ಹಾಕಿ ಯಾವಾಗಲೂ ಇರುವಂಥದ್ದು, ಅಪ್ಪು ಸರ್ ಅವರ ಸ್ಮೈಲ್ನ ಮೂಲಕ ಆಶೀರ್ವಾದ ಸಿಕ್ಕಿತ್ತು ನಿಮಗೆ. ಸೊ ಇವತ್ತು ರಿಲೀಸ್ ಆಗ್ತಾ ಇದೆ ಅವರ ಸ್ಪೆಷಲ್ ವಿಶಸ್. ನಿಮಗೆ ಯಾವಾಗಲೂ ಹಾರ್ಟಲ್ಲಿರುತ್ತೆ ಅಂತ ಗೊತ್ತು, ಅವ್ರನ್ನ ಏನಾದರೂ ನೆನೆಸ್ಕೊಂಡು ಹೇಳೋದಕ್ಕೆ ಇಷ್ಟಪಡ್ತೀರಾ ಈ ಕ್ಷಣದಲ್ಲಿ? ಫಸ್ಟ್ ಟೈಮ್ ನಾನು ಅಪ್ಪು ಸರ್ ಮೀಟ್ ಮಾಡಿದ್ದು ದುಬೈಯಲ್ಲಿ. ಸೊ ಅವಾರ್ಡ್ ಫಂಕ್ಷನ್ ಈವೆಂಟ್ಗೆ ಹೋದಾಗ ಅಲ್ಲಿ ಸ್ಟೇಜ್ ಮೇಲೆ ಹೇಳಿದೆ, ಲೈಕ್ ರಾಜ್ಕುಮಾರ್ ಅಣ್ಣವರ ಒಂದು ಸಣ್ಣದಂಥ ಒಂದು ಅಪ್ಪು ಸರ್ ಲಾಂಚ್ ಮಾಡಿದ್ದು, ಮಾತಾಡಲಿಕ್ಕೆ ಆಗ್ತಾ ಇಲ್ಲ, ಲಾಂಚ್ ಮಾಡಿದ್ದು ಪುರಿ ಜಗನ್ನಾಥ್ ಸರ್, ಮೆಗಾಸ್ಟಾರ್ ಚಿರಂಜೀವಿ ಅವ್ರ ಸಣ್ಣ ಲಾಂಚ್ ಮಾಡಿದ್ದು ಇದೇ ಅದೇ ಪುರಿ ಸರ್, ಮೆಗಾಸ್ಟಾರ್ ಚಿರಂಜೀವಿ ಅವ್ರ ಮಗ ರಾಮ್ ಚರಣ್ ಅವ್ರ ಲಾಂಚ್ ಮಾಡಿದ್ದು ಪುರಿ ಜಗನ್ನಾಥ್ ಸರ್. ನನಗೆ ಇಷ್ಟೊಂದು ಎಲ್ಲ ಅವಕಾಶವನ್ನ ಎಲ್ಲ ಇದು ಮಾಡಿ ನಮ್ಮ ಅಣ್ಣಂದಿರು ಇದು ಮಾಡಿ ನನಗೆ ಇಲ್ಲಿ ಕಳ್ಸಿಕೊಟ್ಟಿದ್ದಾರೆ ಅಂತ ಒಂದು ಡೈರೆಕ್ಟರ್ ಕೊಟ್ಟು ನನ್ನ ಇದು ಮಾಡಿ ಲಾಂಚ್ ಮಾಡಿ ನನ್ನ ಡೆಬ್ಯುಟೆಂಟ್ ಅವಾರ್ಡ್ ಬಂದಿದೆ ಅಂತ ಹೇಳ್ಬಿಟ್ಟು ಸ್ಟೇಜ್ ಮೇಲೆ ಹೇಳಿದೆ. ವೇದಿಕೆಯಲ್ಲಿ ಹೇಳಿದ ನಂತರ ನಾನು ಅಲ್ಲಿಂದ ಹೋದೆ, ಚಿನ್ನ ಚಿನ್ನ ಬಾಯಲ್ಲಿ ಅನ್ನು ಹೋದೆ, ನನಗೆ ಯಾರೊಂದು ಗೊತ್ತಾಗಲಿಲ್ಲ ಅಂತ ಹೇಳಿದರು. ಅಣ್ಣ ನಾನು ಮನೋಹರ್ ಅಣ್ಣ ಅವ್ರ ಬ್ರದರ್ ಅಂತೆ, ಸಿ ಆರ್ ಮನೋಹರ್ ಅಣ್ಣ ಅಂತ. ಹಾ ಅವನ ನಮ್ಮ ಹುಡುಗನೇ ಬಾಮ ಆಯಿತು, ನನಗೆ ಗೊತ್ತಿರಲಿಲ್ಲ ನಾನು ಎಲ್ಲ, ಯಾಕಂದರೆ ಅಲ್ಲಿ ತೆಲುಗುವಿಂದ ಬಂದಿದ್ದೆ ನಾನು, ಲೈಕ್ ಅಲ್ಲಿ ತೆಲುಗುವಿಂದ ಅವಾರ್ಡ್ ಬಂದಿರೋ ಕಾರಣ ತೆಲುಗು ವೇದಿಕೆ ಸಪ್ರೇಟಲ್ಲಿ ಕೂರಿಸಿದ್ರು, ಈ ಕಡೆ ಈ ಕಡೆ ನಮ್ಮ ಕನ್ನಡ ಇಂಡಸ್ಟ್ರಿ ಅವರೆಲ್ಲ ಇದ್ದರು. ಆದ ನಂತರ ಎಲ್ಲ ಆದ ನಂತರ ತರುಣನ ಕರೆದ್ರು, ಮತ್ತು ಪವರ್ ಸ್ಟಾರ್ ನಮ್ಮ ಅಪ್ಪು ಸರ್ ಹೆಚ್ಚಿನ ಬಾಬಾ ಅಂದರು, ಇಲ್ಲಿ ಇಲ್ಲೆಲ್ಲ ನಿಂತು ಪಿಕ್ಚರ್ಸ್ ತೊಗೊಂಡ್ವಿ, ಅದೆಲ್ಲ ಇವತ್ತು ಕಣ್ಮುಂದೇ ಇದೆ. ಅದಾದ ನಂತರ ಜೇಮ್ಸ್ ಸಿನಿಮಾ ಮೂರ್ತಕ್ಕೆ ಹೋಗಿದ್ವಿ, ನಾನು ಮತ್ತು ನಮ್ಮ ಪವನ್ ವಾಡಿಯರ್ ಸರ್ ಇಬ್ಬರು ಮೂರ್ತಕ್ಕೆ ಹೋಗಿದ್ವಿ. ಅದೇ ಈ ಪಿಕ್ಚರ್, ಈ ಪಿಕ್ಚರ್ ಇದು. ಅದು ಕೊಟ್ಟ ನಂತರ ಪವನ್ ಸರ್ಗೆ ಹೇಳಿದರು, ಪವನ್ ಏನಾದರೂ ಇದ್ದರೆ ಬಂದು ಹೇಳಿ ಈ ಸಿನಿಮಾಗೆ ನಾನು ಏನು ಬೇಕೋ ನೀವು ಮಾಡ್ಕೊಡ್ತೀನಿ ಅಂತ ಹೇಳಿದ್ರು. ಮತ್ತೆ ಸೆಕೆಂಡ್ ಟೈಮ್ ನಾನು ಮೀಟ್ ಮಾಡಿತ್ತು. ಸೊ ಟೀಸರ್ ಲಾಂಚ್ಗೆ ಅವ್ರನ್ನೇ ಅಂತ ಅಂದ್ಕೊಂಡಿದ್ವಿ, ಅಲ್ಲೇ ಆ ವೇದಿಕೆ ಮೇಲೆ ಹೇಳಿದೆ, ನಾನು ತುಂಬ ಭಾವುಕನಾದೆ. ನಾವು ಕೊನೆ ದಿನ ಶೂಟ್ ಮಾಡ್ತಾ ಇದ್ವಿ ದುರಂತ ಆದಾಗ, ಶೂಟ್ ಇಮ್ಮಿಡಿಯೇಟ್ಲಿ ಸ್ಟಾಪ್ ಮಾಡಿ ಇಮ್ಮಿಡಿಯೇಟ್ಲಿ ಅಲ್ಲಿ ಹೋದ್ವಿ ನಾನು ಮತ್ತು ಪವನ್ ಸರ್ ಅಲ್ಲಿಗೆ. ಸೊ ಯಾವತ್ತು ಅಪ್ಪು ಸರ್ ನಮ್ಮ ಹೃದಯದಲ್ಲಿ ಇರ್ತಾರೆ, ಇದ್ದಿದ್ರೆ ಈ ಬಹುಶಃ ಇವತ್ತು ಈ ವೇದಿಕೆಯಲ್ಲಿ ಅಪ್ಪು ಸರ್ ಇದ್ದು ನಮಗೆಲ್ಲ ಆಶೀರ್ವಾದ ಮಾಡೋರು, ನನಗೆ ಆಶೀರ್ವಾದ ಮಾಡೋರು ಅನ್ಕೋತೀನಿ. ತಮ್ಮನ ಥರ ಯಾವತ್ತು ಇಡೀ ಫ್ಯಾಮಿಲಿ ನನ್ನ ಟ್ರೀಟ್ ಮಾಡ್ತಾರೆ, ಶಿವಣ್ಣ ಆಗಿರ್ಬೋದು, ಅಪ್ಪು ಸರ್ ಆಗಿರ್ಬೋದು, ನಮ್ಮ ರಾಜ್ ಫ್ಯಾಮಿಲಿ, ನರಾಜಣ್ಣ ಅವ್ರ ಫ್ಯಾಮಿಲಿ ಎಲ್ಲರೂ ಅಷ್ಟೇ, ನಮ್ಮನ್ನ ಬ್ರದರ್ಸ್ ಥರ ಟ್ರೀಟ್ ಮಾಡ್ತಾರೆ, ನನ್ನೇ ಅಲ್ಲ ನಮ್ಮ ಅಣ್ಣಂದಿರನ್ನು ಎಲ್ಲರೂ ಅಷ್ಟೇ ಕರೆದು ನನ್ನ ಫ್ಯಾಮಿಲಿ ನಮ್ಮ ಫ್ಯಾಮಿಲಿ ಅಂತ ಹೇಳ್ತಾರೆ.
ನಂದು ಹೃತಿಕ್ ರೋಷನ್ ಥರ ಅಂತ ಮೊನ್ನೆ ಇದನ್ನಲ್ಲೂ ಹೇಳಿದ್ರು ಶಿವಣ್ಣ ಅವ್ರು ರೀಸರ್ ಅನ್ಸಿ ಅಷ್ಟೊಂದು ಪ್ರೀತಿ ಅಷ್ಟೊಂದು ಇದು ನಮ್ಮ ಮೇಲೆ ತೋರಿಸಿದಾಗ ತುಂಬಾ ಒಂದು ಹೆಚ್ಚು ಎಫರ್ಟ್ ನಾನು ಹಾಕಬೇಕು ಅನಿಸುತ್ತೆ, ಯಾಕಂದರೆ ಅಷ್ಟೊಂದು ನನ್ನ ಮೇಲೆ ಎಲ್ಲ ವಿಶ್ವಾಸ ಇದೆ ಅಣ್ಣವ್ರಿಗೆ ಅಂತ. ಸೊ ತುಂಬಾ ಮಿಸ್ ಮಾಡ್ಕೋತಾ ಇದ್ದೀನಿ ಅಪ್ಪು ಸರ್, ನಿಮ್ಮ ಆಶೀರ್ವಾದ ಎಲ್ಲೇ ಇದ್ರು ನಮ್ಮ ಮೇಲೆ ಯಾವಾಗೂ ಇರ್ತೆ, ನೀವು ಇಲ್ಲೇ ಇರ್ತೀರಾ ಬಟ್ ಎಲ್ಲರಿಗೂ ಇದ್ದು ನಿಮ್ಮ ಆಶೀರ್ವಾದ ಎಲ್ಲರಿಗೂ ಸಿಗಬೇಕು ಅಂತ ಕೇಳ್ಕೊಳಕ್ಕೆ ಇಷ್ಟಪಡ್ತೀನಿ. ನಮ್ಮ ಟೀಮ್ ರೆಮೋಗೆ ನಿಮ್ಮ ಒಂದು ಬೆಂಬಲ ನಿಮ್ಮ ಒಂದು ಆಶೀರ್ವಾದ ಯಾವಾಗಲೂ ಸಿಗಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಇಶಾನ್ ಅವರೇ, ಪ್ರೀ ರಿಲೀಸಲ್ಲಿ ಖುಷಿ ಖುಷಿಯಾಗಿದ್ರಿ, ನಿಮ್ಮನ್ನು ಇಮೋಷ್ನಲ್ ಮಾಡಬೇಕು ಅನ್ನೋ ಉದ್ದೇಶದಲ್ಲಿ ಕೇಳಿದ್ದಲ್ಲ. ಕಾರಣ ಏನು ಅಂದರೆ, ಇವತ್ತು ಲಾಂಚ್ ಆದಂಥ ಹಾಡಿನಲ್ಲಿ ಡ್ಯಾನ್ಸ್ ಭರ್ಜರಿ ಆಗಿತ್ತು, ಒಂದು ಸೆಲೆಬ್ರೇಷನ್ ಇತ್ತು. ಈ ಎರಡೂ ಪದಗಳು ನಾವು ನೋಡಿದಾಗ ಕೇಳಿದಾಗ ಅಪ್ಪು ಸರ್ ಜ್ಞಾಪಕ ಬರ್ತಾರೆ. ಆ್ಯಂಡ್ ಇಶಾನ್ ಅವರು ಈ ಸಿನಿಮಾ ಮಾಡೋದಕ್ಕೆ ಮುಖ್ಯ ಕಾರಣ, ಅಥವಾ ಆ ದಿನ ಸಿಕ್ಕಿದ್ದು ಪವನ್ ಅವರು ನಿಮ್ಮನ್ನು ನೋಡಿದಾಗ ಇದ್ದಂಥ ಅಪ್ಪು ಸರ್ ಅವರ ಪ್ರೀತಿ, ಅವರ ಆಶೀರ್ವಾದ ಅವತ್ತಿತ್ತು. ಈ ವೇದಿಕೆಯಲ್ಲೂ ಅವ್ರನ್ನ ನೆನೆಸ್ಕೋಬೇಕು ಅನ್ನೋ ಒಂದು ಕಾರಣಕ್ಕಾಗಿ ಈ ಪ್ರಶ್ನೆ ನಾನು ನಿಮ್ಗೆ ಕೇಳಿದೆ. ಆ ಪ್ರೀತಿ, ಆ ವಿಶಸ್ ಯಾವಾಗಲೂ ನಿಮ್ಮ ಹಾಟಲ್ಲಿರುತ್ತೆ ಅಂತ ನಾನು ಆಶಿಸ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಆಶಿಕಾ ಅವರೇ, ನಿಮಗೂ ಕೂಡ ಧನ್ಯವಾದಗಳು.